ಯಾರ ಬಗ್ಗೆ ಯಕಶ್ಚಿತ್ತಾಗಿ ಮಾತನಾಡಿದ್ದೀರೋ ನಮ್ಮ ಸಾಮರ್ಥ್ಯವು ಏನು ಅಂತ ಸಾಬೀತು ಮಾಡಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಎಂದು ಕೂಡ ನೀವು ಯಾರ ಬಗ್ಗೆನೂ ಗೌರವದಿಂದ ನಡ್ಕೊಂಡವರೇ ಅಲ್ಲ. ನೀವು ಪಕ್ಷದ ನೀತಿ ನಿಯಮ ಅದರ ಆಚಾರ ವಿಚಾರಗಳ ವಿರೋಧಿಯಾಗೇ ಬೆಳ್ಕೊಂಡು ಬಂದಿದ್ದೀರ. ತಾವು ತಮ್ಮ ಮಗನೇ ನಿಲ್ಲಿಸಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ತಾವು ಮಂತ್ರಿ ಸ್ಥಾನಕ್ಕೆ ಸ್ಪರ್ಧೆ ಮಾಡೋರು, ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಲ್ಲ ಪಾಪ ತಾವು. ಕಳೆದ ಬಾರಿ ನಾನು ಮಂತ್ರಿ ಮಾಡದಿದ್ರೆ ವಿಧಾನಸಭೆಗೆ ಹೋಗೋದೇ ಇಲ್ಲ ಅಂತ ಬೆಳಗಾಂನ ಬರಲೇ ಇಲ್ಲ ತಾವು. ನೀವು ಮಂತ್ರಿ ಆಗೋದಿದ್ರೆ ಮಾತ್ರ ಒಳಗೆ ಬರೋದು. ಆದರೆ ದುರಾದೃಷ್ಟ, ಸಂವಿಧಾನದೊಳಗೆ ಮಂತ್ರಿ ಸ್ಥಾನಕ್ಕೆ ಚುನಾವಣೆ ಇಲ್ಲ. ನಮ್ಮ ಪ್ರತಿನಿಧಿಗಳ ಆಯ್ಕೆ ಮಾಡುವಂಥ ಅವಕಾಶ ಇರೋದು ವಿಧಾನಸಭೆಗೆ, ವಿಧಾನ ಪರಿಷತ್ತಿಗೆ ಸದಸ್ಯರಾಗಿ. ಅಧಿಕಾರದ ಹಪಾಹಪಿ ಇದೆ ನಿಮಗೆ. ಅಧಿಕಾರ ಮತದಿಂದ ತಾವು ಯಾವ ಮಂತ್ರಿ ಸ್ಥಾನಕ್ಕೆ ಅಂಗಲಾಚಿ ಬೇಡಿದ್ರೋ, ಸದನಕ್ಕೆ ಗೈರಾದರೋ, ಪ್ರಜಾತಂತ್ರ ವ್ಯವಸ್ಥೆಗೆ ಅಪಮಾನವನ್ನು ಮಾಡಿದ್ರು. ಆ ಈಶ್ವರಪ್ಪನವರು ಮಂತ್ರಿಯಾಗಿದ್ದಾಗ ಸಂವಿಧಾನದ ಚೌಕಟ್ಟನ್ನೇ ಅರ್ಥ ಮಾಡಿಕೊಂಡಿಲ್ಲ ಮನುಷ್ಯ. ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಶಿವಮೊಗ್ಗಕ್ಕೆ 16 ಬಾರಿ ಬಂದಾಗ ಕೂಡ ಸಿ ಎಂ ಅಂಡ್ ಹಿಸ್ ಕ್ಯಾಬಿನೆಟ್, ಸಿ ಎಂ ಬರಬೇಕಾದ್ರೆ ಅವರ ಕ್ಯಾಬಿನೆಟ್ ಸದಸ್ಯರನ್ನು ನಿಂತು ಸ್ವಾಗತವನ್ನು ಮಾಡಬೇಕು. ಅದರಲ್ಲೂ ಜಿಲ್ಲಾ ಮಂತ್ರಿ ಆಗಿದ್ರೆ ಮಸ್ಟ್. ಎಂದಾದರೂ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಅವರು ಬಂದಿಳಿದಾಗ ಹೆಲಿಕಾಪ್ಟರ್ನಲ್ಲಿ ಒಂದು ದಿವಸನಾದರೂ ಯಡಿಯೂರಪ್ಪನ ಗೌರವದಿಂದ ಸ್ವಾಗತ ಮಾಡಿದ್ರ ತಾವು? ಮುಖ್ಯಮಂತ್ರಿಯವರು ತಾವು ಸಚಿವರಾಗಿದ್ದಿರಿ, ಹೋಗುವಾಗ ಕಳಿಸ್ಕೊಟ್ರ? ಅಥವಾ ಮುಖ್ಯಮಂತ್ರಿಯಾಗಿ ನಾಡಿನೊಳಗೆ ಅಧಿಕಾರ ತಂದಂತಹ ಹಿರಿಯ ನಾಯಕರು ಬಂದಾಗ ಅವ್ರ ಜೊತೆಗೆ ವೇದಿಕೆಗಳನ್ನ ಹಂಚಿಕೊಂಡ್ರ ತಾವು? ಯಡಿಯೂರಪ್ಪನವರಿಗೆ ಒಬ್ಬ ಮಂತ್ರಿ ಅಥವಾ ಮುಖ್ಯಮಂತ್ರಿಗೆ ಒಬ್ಬ ಮಂತ್ರಿ ತರ ಉದ್ದಟತನ ಮಾಡುವಾಗ ಧೈರ್ಯ ಇದ್ರೆ, ತಮ್ಮ ನಿಲುವುಗಳು ನನಗೆ ಒಪ್ಪಿಗೆ ಇಲ್ಲ, ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳುವಂತ ಗಂಡಿದೆಗೆ ಗುಂಡಿಗೆ ಇರಬೇಕಾಗಿತ್ತು. ಯಡಿಯೂರಪ್ಪನವ್ರಿಗೆ ಎಷ್ಟು ಸಾಧ್ಯ ಅಷ್ಟು ಅಪಮಾನವನ್ನು ಮಾಡಿದ್ರಿ ತಾವು ಮಂತ್ರಿಯಾಗಿ. ಹಿಂದೊಮ್ಮೆ ಅವರ ಮೇಲೆ ಆಪಾದನೆ ಬಂದು ಅವರು ಬಂಧನಕ್ಕೊಳಗಾದಾಗ ಹೇಳಿದ್ರಿ ತಾವು, ನಾನೇನಾರ ಹಿಂಗಾಗ್ಬಿಟ್ಟಿದ್ರೆ ಅವ್ರು ಜೈಲಿರೋ ಸಂದರ್ಭಕ್ಕೆ ನೇಣು ಹಾಕ್ಕೊಳ್ತಿದ್ದೆ ಅಂತಂದ್ರಿ. ಯಡಿಯೂರಪ್ಪನವ್ರ ಬಗ್ಗೆ ಆ ನೋವಿನ ಸಂಕಟದ ಸಮಯದಲ್ಲಿ ಜೊತೆಗೆ ನಿಲ್ಲಿಲ್ಲ, ನಾನಾಗಿದ್ರೆ ನೇಣು ಹಾಕ್ಕೊಳ್ತಿದ್ದೆ ಅಂತ ಹೇಳಿದ್ರಿ. ಅದೇ ನಿಮ್ಮ ಮೇಲೆ ಆಪಾದನೆ ಬಂತಲ್ಲ, ನೇಣು ಹಾಕೋದು ಬೇಡ, ನೇಣಿನ ಹಗ್ಗನಾರು ತಂದು ಇಟ್ಕೊಂಡ್ರ ತಾವು? ಸ್ವಲ್ಪದ್ರಲ್ಲಿ ತಪ್ಪಿಸ್ಕೊಂಡ್ರಿ. ನಿಮ್ಮ ಬದಲಾಗಿ ಬೇರೆ ಯಾರೋ ಒಬ್ಬ ಹುಡುಗ ನೇಣಿಗೆ ಅರ್ಗ. ತಾವು ಸಚಿವರಾಗಿನೇ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಕ್ಕಂಥ ಅರಿವೆ ಇಲ್ದಿರ್ತಕ್ಕಂಥ ನಿಮ್ಮವ್ರನ್ನ, ನಿಮ್ಮನ್ನ ಶಿವಮೊಗ್ಗದ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡುವುದು ಅಂತಂದ್ರೆ ಈ ನಾಗರಿಕೆಗೆ ಒಂದು ಅವಮಾನ ಅದು. ಹಾಗಾಗಿ ಬಹಳ ಶಕ್ತಿಶಾಲಿ ತಾವು, ತಮಗೆ ಕೆಲವು ಅರ್ಹತೆಗಳನ್ನ ಕಳ್ಕೊಂಡಿದ್ದೀರಿ. ತಮಗೆ ಶಕ್ತಿ ಇದ್ದರೆ ಧೈರ್ಯವಿದ್ದರೆ ನಿಮ್ಮ ಮಗನನ್ನ ನಿಲ್ಲಿಸಿ ಗೆಲ್ಲಿಸಿಕೊಳ್ಳಿ. ಕಾರಣವನ್ನ ಹೇಳಬೇಡಿ ಬೇರೆ. ನೀವಾಗ್ಲಿ ನಿಮ್ಮ ಮಗ ಆಗ್ಲಿ ಇಬ್ಬರ ಬಗ್ಗೆನೂ ನಾನು ಸ್ಪರ್ಧೆಗೆ ತಯಾರಿದ್ದೇನೆ. ನಾನು ನಿಮ್ಮ ಮೇಲೆ ಆಪಾದನೆಗಳಿವೆ, 40% ಇತ್ಯಾದಿ ಇತ್ಯಾದಿ, ಅವು ಯಾವುದು ಆಪಾದನೆ ನಾನು ಮಾಡ್ತಿಲ್ಲ. ನಿಷ್ಕಳಂಕನಾಗಿದ್ದೇನೆ ನಾನು. ನನ್ನ 25-26 ವರ್ಷದ ಶಾಸಕನ ಅವಧಿಯಲ್ಲಿ ಯಾವುದೇ ಆಪಾದನೆಗಳು ಬರಲಿಲ್ಲ. ಶಾಸಕನಾದಾಗ ನಿಯಮಾವಳಿಯ ಒಳಗಡೆ ನನ್ನೆಲ್ಲ ಹೋರಾಟಗಳನ್ನ ಮಾಡಿದ್ದೆ. ಆದರೆ ನೀವೇನು ಮಾಡಿದಿರಿ? ಯಡಿಯೂರಪ್ಪನವರ ವಿರುದ್ಧ ಇಷ್ಟುದ್ದ ಆಪಾದನೆ ಮಾಡಿ, ರಾಜ್ಯಪಾಲರಿಗೆ ಮುಖ್ಯಮಂತ್ರಿಯ ವಿರುದ್ಧ ಆಪಾದನೆ ಮಾಡಿ ಪಟ್ಟಿ ಕೊಡುವಂತ ಅಧಿಕಾರ ಅವಕಾಶ ತಾವು ಸಂವಿಧಾನದಲ್ಲಿ ಇದೆಯಾ ಅಂತಕ್ಕಂಥ ಒಂದು ಕನಿಷ್ಠ ಪ್ರಜ್ಞೆ ಕೂಡ ತಮಗಿರಲಿಲ್ಲ.